ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ನಲ್ಲಾನಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಎಳ್ಳು ಅಮಾವಾಸ್ಯೆ ನಿಮಿತ್ತ ಸಪ್ತಾಹ ಕಾರ್ಯಕ್ರಮ ನಡೆಸಲಾಯಿತು. ಮೂರು ದಿನಗಳ ಈ ಕಾರ್ಯಕ್ರಮದಲ್ಲಿ ಪಂಡರ್ಪುರ ಪಾಂಡುರಂಗನ ಭಕ್ತರು ಬೇರೆ ಬೇರೆ ಹಳ್ಳಿಗಳಿಂದ ಆಗಮಿಸುತ್ತಾರೆ. ಮೊದಲನೇ ದಿನ ಸಂತರನ್ನು ಊರಿನ ದ್ವಾರಬಾಗಿಲಿನಿಂದ ಭಜನೆ ಹಾಗೂ ಭಕ್ತಿಗೀತೆಗಳನ್ನು ಹಾಡುವ ಮೂಲಕ ಊರಿನ ದೇವಸ್ಥಾನಕ್ಕೆ ಬರಮಾಡಿಕೊಂಡು ಬಂದ ಸಂತರನ್ನು ಭಕ್ತರು ಮನೆಗೆ ಕರೆದುಕೊಂಡು ಪಾದಪೂಜೆ ಮಾಡಿ ಅನ್ನ ಸಂತರ್ಪಣೆ ಮಾಡಿ ನಂತರ ಸಂತರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯುತ್ತಾರೆ. ಮರುದಿನ ಬೆಳಗ್ಗೆ ಪಾಂಡುರಂಗ ದೇವಸ್ಥಾನದ ಆವರಣದಲ್ಲಿ ಭಕ್ತರು ಪಾರಾಯಣ ಗ್ರಂಥ ಪಠನ ಮಾಡಿ ದೇವರ ಧ್ಯಾನ ಮಾಡುತ್ತಾರೆ. ಪಾಂಡುರಂಗ ವಿಗ್ರಹ ಪೂಜೆ, ವೀಣೆ ಪೂಜೆ, ತುಳಸಿ ಪೂಜೆ ಮಾಡಿ ಮತ್ತೆ ರಾತ್ರಿ ವೇಳೆಯಲ್ಲಿ ಕೀರ್ತನೆ ಹಾಗೂ ಭಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಮರುದಿನ ಸಂತರು ವಿವಿಧ ವೇಷಭೂಷಣ ಹಾಕಿಕೊಂಡು ಹಲವಾರು ಮನರಂಜನೆ ಕಾರ್ಯಕ್ರಮವನ್ನು ನೀಡಿ ಪಾಂಡುರಂಗನ ಧ್ಯಾನ, ಕಿರುನಾಟಕ, ಪಗಡೆ ಆಟ ಹೀಗೆ ಹತ್ತು ಹಾಲು ಕಾರ್ಯಕ್ರಮಗಳನ್ನು ನಡೆಸಿದ ಬಳಿಕ ಊರಿನ ಪ್ರಮುಖರು ದೇವಸ್ಥಾನದಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಮಾಡಿ ಸಂತರು ಹಾಗೂ ಬೇರೆ ಕಡೆಯಿಂದ ಬಂದಂತಹ ವಿಠಲನ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿ ಅವರನ್ನು ಬೀಳ್ಕೊಟ್ಟು ಜಾತ್ರೆ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಾರೆ. ಭಾರತೀಯ ಜನತಾ ಪಕ್ಷದ ಬಿ ಫಾರ್ಮ್ ಪಡೆದುಕೊಂಡು ಚುನಾಯಿತರಾಗಿರುವ ಅಭ್ಯರ್ಥಿಗಳ ತಂಟಿಗೆ ಯಾರಾದರೂ ಬಂದರೆ ಸುಮ್ಮನೆ ಬಿಡಲ್ಲ ಎಂದ ಎಚ್ಚರಿಕೆ ಕೊಟ್ಟ ಕುಡುಚಿ ಶಾಸಕ ಪಿರಾಜು. ರಾಯಬಾಗ್ ತಾಲೂಕಿನ ಮುಗಳ್ಕೋಡ್ ಪಟ್ಟಣದ ಪುರಸಭೆ ಚುನಾವಣೆಯಲ್ಲಿ 13 ಸೀಟುಗಳನ್ನು ಗೆಲ್ಲುವ ಮೂಲಕ ಬಿಜೆಪಿ ಬಹುಮತ ಸಾಧಿಸಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಬಹುತೇಕ ಖಚಿತವಾಗಿದೆ. ಆದರೆ ಕೇವಲ 4 ಸ್ಥಾನಗಳನ್ನು ಪಡೆದುಕೊಂಡಿರುವ ಕಾಂಗ್ರೆಸ್ 6 ಜನ ಪಕ್ಷೇತರರನ್ನು ಸೇರಿಸಿಕೊಂಡು ಬಿಜೆಪಿ ಅಭ್ಯರ್ಥಿಗಳನ್ನು ತನ್ನತ್ತ ಸೆಳೆಯುವ ತಂತ್ರಗಾರಿಕೆ ಶುರುವಾಗಿರುವ ಹಿನ್ನೆಲೆಯಲ್ಲಿ ಕುಡುಚಿ ಶಾಸಕ ಪಿರಾಜು ಬಿಜೆಪಿಯಿಂದ ಬಿ ಫಾರಂ ಪಡೆದುಕೊಂಡು ಗೆಲುವು ಸಾಧಿಸಿರುವ ಅಭ್ಯರ್ಥಿಗಳತ್ತ ಕೈ ಹಾಕಿದನ ಅಂದ್ರೆ ಕೈ ಹಾಕಿದ ನಾನೇ ಒಳಗೆ ಹಾಕಲಿಲ್ಲ ಅಂದ್ರೆ ನಾನು ಎಂಎಲ್ಎನೇ ಅಲ್ಲ ಎಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ. ನನಗೆ ರಾಜಕಾರಣ ಮಾಡಲೇಬೇಕೆನ್ನುವ ಆಸೆಯೇನಿಲ್ಲ. ರಾಯಬಾಗ್ ತಾಲೂಕಿನಲ್ಲಿ ಶೇಖರಣೆಯಾಗಿರುವ ಕಸವನ್ನು ಗುಡಿಸುವ ರೀತಿ ಒದ್ದು ಹೊರಗೆ ಹಾಕ್ತೀನಿ ಎಂದು ಗುಡುಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಸ್ಲಾಪುರ ಹಾಗೂ ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮಗಳಲ್ಲಿ ದಲಿತ ಸಮಾಜದ ಬಾಂಧವರು 204ನೇ ಕೋರೆಗಾಂವ್ ವಿಜಯೋತ್ಸವದ ಶೌರ್ಯ ದಿವಸ್ ಆಚರಣೆ ಮಾಡಲಾಯಿತು. ನಸ್ಲಾಪುರ ಗ್ರಾಮದ ಸುಜಾತ ಕಾಂಬಳೆ ಅವರ ನೇತೃತ್ವದಲ್ಲಿ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಸಂಜೆ ವೇಳೆ ಮೇಣದ ಬತ್ತಿ ದೀಪ ಹಿಡಿದು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಕೋರೆಗಾಂವ್ ಶೌರ್ಯ ಸ್ತಂಭ ನಿರ್ಮಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ನಮನ ಸಲ್ಲಿಸಿದರು. ಬೆಕ್ಕೇರಿ ಗ್ರಾಮದಲ್ಲಿ ಕೋರೆಗಾಂವ್ ವಿಜಯೋತ್ಸವದ ಶೌರ್ಯ ದಿವಸ್ ಹಿನ್ನೆಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಸಂಜೆ ಮಕ್ಕಳಿಗೆ ಡ್ಯಾನ್ಸ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಶೈಕ್ಷಣಿಕ ಸಲಕರಣೆಗಳನ್ನು ಗ್ರಾಮದ ಯುವ ಮುಖಂಡ ಡಿಎಸ್ಎಸ್ ಭೀಮವಾದ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಪರಶುರಾಮ್ ಟೊಣಪೆ ಅವರು ವಿತರಿಸಿ ಪ್ರೋತ್ಸಾಹ ನೀಡಿದ್ದಾರೆ. ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಹಿಂದೂ ದೇವಸ್ಥಾನಗಳಲ್ಲಿ ಅರ್ಚಕ ವೃತ್ತಿ ಮಾಡುತ್ತಿರುವವರಿಗೆ ಸರ್ಕಾರದಿಂದ ತಕ್ಕ ಭತ್ತೆ ಸರಿಯಾಗಿ ಸಿಗುತ್ತಿಲ್ಲ. ಕೆಲವೊಂದು ದೇವಸ್ಥಾನಗಳ ಕಮಿಟಿಯಿಂದ ಅರ್ಚಕರ ವೇತನವನ್ನು ತಡೆಹಿಡಿದು ಪೂಜಾ ಕುಟುಂಬ ನಿರ್ವಹಣೆ ಗಂಭೀರವಾಗಿದ್ದು ಅವರಿಗೆ ಸರಿಯಾಗಿ ವೇತನ ದೊರಕುವಂತೆ ವ್ಯವಸ್ಥಿತವಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಕೆಲವೊಂದು ಕಡೆಗೆ ಅರ್ಚಕರಿಗೆ ಭತ್ತೆ ಬರುತ್ತಿದ್ದರೂ ಸ್ಥಳೀಯ ಮುಖಂಡರು ಹಾಗೂ ಪ್ರಭಾವಿ ವ್ಯಕ್ತಿಗಳಿಂದ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಹೇಳಿ ಬಂದ ಭತ್ತೆಯನ್ನು ಅರ್ಚಕರಿಗೂ ಕೊಡದೆ ಸತಾಯಿಸುತ್ತಿದ್ದುದು ಬೇಸರದ ಸಂಗತಿಯಾಗಿದೆ. ಈ ಬಗ್ಗೆ ಅರ್ಚಕರು ವಿಚಾರಿಸಿದಾಗ ನಿಮ್ಮನ್ನು ಪೂಜೆಯಿಂದ ತೆಗೆದುಹಾಕುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ. ಅರ್ಚಕರ ಬದುಕು ಬೀದಿಗೆ ಬಿದ್ದು ಕಂಗಾಲಾಗುವ ಪರಿಸ್ಥಿತಿ ಬಂದೊದಗಿದೆ. ಹಾಗೂ ಕೆಲವೊಂದು ಹಳ್ಳಿಗಳಲ್ಲಿ ಅರ್ಚಕರಿಗೆ ರಾಜಮಹಾರಾಜರಿಂದ ನೀಡಿದ ಇನಾಮು ಭೂಮಿಯನ್ನು ಪ್ರಭಾವಿ ವ್ಯಕ್ತಿಗಳು ಭೋಗಿಸುತ್ತಿರುವುದು ತಿಳಿದು ಬಂದಿದೆ. ಕೊರೋನಾ 3 ವರ್ಷಗಳ ಅವಧಿಯಲ್ಲಿ ಅರ್ಚಕರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ. ಕೆಲವೊಂದು ವರ್ಗಗಳ ಸೀಮಿತಗೊಳಿಸಿ ಅರ್ಚಕರನ್ನು ಕಡೆಗಣಿಸಲಾಗಿದ್ದು ಹಿಂದೂ ಧಾರ್ಮಿಕ ಆಚರಣೆ ಸಂಪ್ರದಾಯಗಳನ್ನು ಭಕ್ತಿ ಹಾಗೂ ಶ್ರದ್ಧಾಪೂರ್ವಕವಾಗಿ ಸಂರಕ್ಷಿಸಿಕೊಂಡು ಬರುತ್ತಿರುವ ಅರ್ಚಕರಿಗೆ ಕೂಡಲೇ ಸರ್ಕಾರ ಸೂಕ್ತ ಸೌಲಭ್ಯಗಳನ್ನು ಒದಗಿಸಿ ಸರಿಯಾಗಿ ಭತ್ತೆ ಸಿಗುವಂತೆ ಮಾಡುವಂತೆ ಆಗ್ರಹಿಸಿ ಅಖಿಲ ಭಾರತ ಹಿಂದೂ ಮಹಾಸಭಾ ರಾಜ್ಯ ಸಂಚಾಲಕ ಗೋಪಾಲ್ ನಾಯಕ್ ನೇತೃತ್ವದಲ್ಲಿ ಹಾರುಗೆರೆ ಪುರಸಭೆ ಮುಖ್ಯಾಧಿಕಾರಿ ಮುಖಾಂತರ ತಹಸೀಲ್ದಾರ್, ಮುಜರಾಯಿ ಸಚಿವರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಜಯ್ ಪತ್ತಾರ್, ಸಂಜಯ್ ಗುರವ್, ಪ್ರಸನ್ನ ಕುಮಾರ್ ಉಪಾಧ್ಯಾಯ, ಚಂದ್ರಕಾಂತ್ ಗುರವ್, ಮಹಾದೇವ್ ಕುಂಬಾರ್, ನಾಗಯ್ಯ ಹಿರೇಮಠ್ ಮತ್ತು ಇತರರು ಉಪಸ್ಥಿತರಿದ್ದರು. ಅಖಿಲ ಭಾರತ ಹಿಂದೂ ಮಹಾಸಭಾ ಹಾಗೂ ಶ್ರೀರಾಮ ಸೇನೆಯಿಂದ ಜಂಟಿಯಾಗಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಅರ್ಚಕರಿಗೆ ಸರಿಯಾಗಿ ವೇತನ ಮತ್ತು ಅವರಿಗೆ ಸೂಕ್ತ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ.
ಕಾರಣ ಅರ್ಚಕರಿಗೆ ಏನು ಸರಿಯಾಗಿ ವೇತನ ಸರ್ಕಾರದಿಂದ ಬರಬೇಕು ಆ ವೇತನ ಅರ್ಚಕರಿಗೆ ತಲುಪತಾ ಇಲ್ಲ ಇನ್ನೊಂದು ವಿಷಯ ಹಳ್ಳಿ ಮತ್ತು ಗ್ರಾಮಗಳಲ್ಲಿ ಏನು ರಾಜಮಹಾರಾಜರಿಂದ ಅವರಿಗೆ ದಾನ ರೂಪವಾಗಿ ಕೊಟ್ಟಂತ ಆ ಭೂಮಿಗಳನ್ನು ಕೆಲವೊಂದು ಪ್ರಭಾವಿ ವ್ಯಕ್ತಿಗಳು ಉಪಯೋಗ ಮಾಡುತ್ತಾ ಇದ್ದಾರೆ ಅರ್ಚಕರಿಗೆ ಅದರಿಂದ ಯಾವ ಲಾಭವೂ ಸಿಗ್ತಾ ಇಲ್ಲ ಮತ್ತು ಅರ್ಚಕರಿಗೆ ಬಂದಂತ ವೇತನದಲ್ಲಿ ಅದನ್ನು ಕೂಡ ಈ ದಲ್ಲಾಳಿಗಳು ಮಧ್ಯಸ್ಥಗಾರರು ಕಿತ್ತುಕೊಳ್ಳುತ್ತಾ ಇದ್ದಾರೆ ಈ ವೇತನವನ್ನು ತಡೆ ಹಿಡಿದು ಇದನ್ನು ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಅಂಥೇಳಿ ಅರ್ಚಕರಿಂದ ವೇತನವನ್ನು ಕಿತ್ತುಕೊಳ್ಳುತ್ತಾ ಇದ್ದಾರೆ ಈ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅರ್ಚಕರಿಗೆ ಯಾವ ರೀತಿಯಾದಂಥ ಸೂಕ್ತ ಸೌಲಭ್ಯ ಮತ್ತು ವೇತನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ಅರ್ಚಕರ ನೇತೃತ್ವದಲ್ಲಿ ಉಗ್ರವಾದಂಥ ಹೋರಾಟವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಸ್ತಾ ಇದ್ದೀವಿ.